नमस्कार ನೀವು ನೋಡ್ತಾ ಇರೋದು ಕೆಜಿಎಫ್ನ ಒನ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ವಿಟಿವಿ ನ ಸುದ್ದಿಗಳು ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಸುದ್ದಿಗಳನ್ನ ಇನ್ಸ್ಟಂಟ್ ಆಗಿ ಅಪ್ಡೇಟ್ ಆಗಿ ಫಾಲೋ ಮಾಡಬೇಕಂದ್ರೆ ಫೇಸ್‌ಬುಕ್ ವಾಟ್ಸ್ಆಪ್ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ವಿ ಕ್ಲಿಕ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಅಪ್ಡೇಟ್ ಆಗಿರಿ ಕೆಜಿಎಫ್ನ ಎಲ್ಲಾ ಸುದ್ದಿ ಬಗ್ಗೆ ಇವತ್ತು ನಾ ಸುದ್ದಿ ನೋಡೋಣ ವೀನಸ್ ಆಂಬೂರ್ ಬಿರಿಯಾನಿ Amber Biryani Classic Family Restaurant Near Maternity Hospital Robertson Pet ಬೆಳಗ್ಗೆ 8 ಗಂಟೆಗೆ BML ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಲ್ಲಿ ನಡೆದಿತ್ತು 50 ಸಿವಿಲ್ ಪೊಲೀಸ್ ಗೆ ಫಿಸಿಕಲ್ ಫಿಟ್ನೆಸ್ ಸೆಲೆಕ್ಷನ್ ಇದರಲ್ಲಿ 11 ಮಹಿಳೆಯರು ಹಾಗೂ 39 ಪುರುಷರಿಗೆ ಇವತ್ತು ಸೆಲೆಕ್ಷನ್ ಈ ಸೆಲೆಕ್ಷನ್ ಗೋಸ್ಕರ 1:5 ರೇಷಿಯೋ ನಲ್ಲಿ ಒಬ್ಬರಿಗೆ 5 ಜನ 1:5 ರೇಷಿಯೋ ಅಲ್ಲಿ 250 ಕ್ಯಾಂಡಿಡೇಟ್ಸ್ ಭಾಗವಹಿಸಿದ್ರು ಫಿಸಿಕಲ್ ಫಿಟ್ನೆಸ್ ಅನ್ನು ನೇರಲ್ಲಿ ಪರಿಶೀಲನೆ ಮಾಡಿದ್ರು ಸೂಪರಡೆಂಟ್ ಆಫ್ ಪೊಲೀಸ್ ಶ್ರೀಮತಿ ಇಲಕ್ಯ ಕರುಣಾಕರನ್ ಅಡಿಷನಲ್ ಸೂಪರಡೆಂಟ್ ಆಫ್ ಪೊಲೀಸ್ ಕೋಲ ಶ್ರೀಮತಿ ಜಾನವಿ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಸಬ್ ಇನ್ಸ್ಪೆಕ್ಟರ್ಸ್ ಆಫ್ ಹಲವಾರು ಸ್ಟೇಷನ್ ಇವರೆಲ್ಲ ಭಾಗವಹಿಸಿ ನೇರಲ್ಲಿ ಪರಿಶೀಲನೆ ಮಾಡಿದ್ರು ಫಿಸಿಕಲ್ ಟ್ರೈನರ್ ಆದ ಡಾಕ್ಟರ್ ಬಾಬು ಹಾಗೂ ಬಾಬು ಇವರು ಇಬ್ರು ಎದ್ದು ಅಲ್ಲೇ ಗೈಡಿಂಗ್ ಅನ್ನು ಮಾಡಿದ್ರು ಇದು BML ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ 50 ಸಿವಿಲ್ ಪೊಲೀಸ್ ಗೆ ಫಿಸಿಕಲ್ ಸೆಲೆಕ್ಷನ್ ನಡೆದಿತ್ತು ಬೆಳಗ್ಗೆ 8 ಗಂಟೆಯಿಂದ ಕಿಂಗ್ ಜಾರ್ಜ್ ಹಾಲ್ ಅಲ್ಲಿ 67ನೇ ಅಖಿಲ ಭಾರತ ಸರ್ಕಾರ ಸಂತಾಪ ಕಾರ್ಯಕ್ರಮ ನಡೆದಿತ್ತು ಉದ್ಘಾಟನೆಯನ್ನ ಮಾಡಿದ್ರು ಶಾಸಕರಾದ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾದ ಬಾರಲ್ಲಿ ಕೋಯಿಂದ ಗೌಡ ಸಿಎಂಸಿನ ಪ್ರೆಸಿಡೆಂಟ್ ಆದ ವಲಲ್ ವಿ ಮುನಿಸ್ವಾಮಿ ವೈಸ್ ಪ್ರೆಸಿಡೆಂಟ್ ತಾಲೂಕ್ ಪಂಚಾಯತ್ನ ಪ್ರೆಸಿಡೆಂಟ್ ಹಲವಾರು ಕೌನ್ಸಿಲರ್ಸ್ ಎಲ್ಲರೂ ಭಾಗವಹಿಸಿದ್ದರು ಮಾತಾಡುವಾಗ ಬಾಲಲ್ಲಿ ಗೋವಿಂದ ಗೌಡ ಡಿಸಿಸಿ ನ ಅಧ್ಯಕ್ಷರು ಅವರು ಮಾತಾಡುವಾಗ ತಿಳಿಸಿದ್ರು ನಗರದಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಡೈರೀಸ್ ಹಾಲ್ನ ಡೈರಿ ಓಪನ್ ಮಾಡಬೇಕು ಅಲ್ಲಿರುವ ಸಾರ್ವಜನಿಕರಿಗೂ ಯೂಸ್ ಆಗಬೇಕು ಅಂತ ತಿಳಿಸಿದ್ದಾರೆ ಅದೇ ರೀತಿಯಾಗಿ ವಲಲ್ವಿ ಮುನಿಸ್ವಾಮಿ ಸಿಎಂಸಿ ನ ಪ್ರೆಸಿಡೆಂಟ್ ಅವರತ್ರ ಕೇಳ್ಕೊಂಡಿದ್ದು ಲಂಚ ಮುಕ್ತ ನಗರಸಭೆಯನ್ನ ಮಾಡಬೇಕು ಖಾತಾ ಮಾಡ್ಲಿಕ್ಕೆ ಇನ್ನೊಂದು ಮಾಡ್ಲಿಕ್ಕೆ ಇನ್ನೊಂದು ಮಾಡ್ಲಿಕ್ಕೆ ಬರುವ ಸಾರ್ವಜನಿಕರಿಗೆ ಸಿಎಂಸಿ ಅಲ್ಲಿ ಲಂಚನೇ ಇಲ್ಲ ಅನ್ನುವ ನೆಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಶಾಸಕರವರು ಮಾತಾಡುವಾಗ ಅವರು ತಿಳಿಸಿದ್ದಾರೆ ಬಡವರ ಕೆಲಸ ದೇವರ ಕೆಲಸ ಬಡವರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಈ ಕೋಆಪರೇಟಿವ್ ಸೊಸೈಟಿಯಿಂದ ಸುಮಾರು 1000 ಕೋಟಿ ಬಡವರಿಗೆ ಸಾಲ ನೀಡಿದೀವಿ ಇದು ಬಡವರ ಕೆಲಸ ದೇವರ ಕೆಲಸ ಅಂತ ತಿಳಿಸಿದ್ದಾರೆ ಶಾಸಕರು ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಇದು ಇವತ್ತು ಆಲ್ ಇಂಡಿಯಾ ಕೋಆಪರೇಟಿವ್ ಸೊಸೈಟೀಸ್ ಗೆ ಮೇಳ ಕಾರ್ಯಕ್ರಮ ನಡೆಯಿತು ಕಾಮಸಮುದ್ರ ಪಕ್ಕದಲ್ಲಿ ಇರುವ ಕಲವಂಚಿ ಸರ್ಕಲ್ ನಲ್ಲಿ ಎರಡು ಲಾರಿ ಸ್ಟ್ರೈಟ್ ಹಿಟ್ ನಿನ್ನೆ ರಾತ್ರಿ ಸರಿಯಾಗಿ 11 ಗಂಟೆ 45 ನಿಮಿಷದಲ್ಲಿ ನಾಮಕ್ಕಲ್ ತಮಿಳುನಾಡು ನಾಮಕ್ಕಲ್ಲಿಂದ ಬರುವ ಗಾಡಿ ಹಾಗೂ ಬಂಗಾರಪೇಟೆಯಿಂದ ಮತ್ತೆ ನಾಮಕ್ಕಲ್ಗೆ ಹೋಗೋ ಗಾಡಿ ಎರಡು ಗಾಡಿ ಒಂದು ಗಾಡಿಯಲ್ಲಿ ಈ ಕೋಳಿ ಫಾರ್ಮ್ ಗೆ ತಗೊಂಡು ಹೋಗ್ತಾ ಇರುವ ಫೀಡ್ ಫುಲ್ ಆಗಿತ್ತು ಗಾಡಿಯಲ್ಲಿ ಇನ್ನೊಂದು ಗಾಡಿಯಲ್ಲಿ ಕೋಳಿ ಗೊಬ್ಬರ ಅದು ಲೋಡ್ ಇತ್ತು ಎರಡು ಗಾಡಿ ನೇರಲ್ಲಿ ಹೊಡೆದು ಡ್ರೈವರ್ ತಿರುಪತಿ ಅದು ಬಂಗಾರಪೇಟೆಯಿಂದ ನಾಮಕ್ಕಲ್ಗೆ ಹೋಗ್ತಾ ಇದ್ದ ತಿರುಪತಿ ಆ ಗಾಡಿಯಲ್ಲಿ ತಿರುಪತಿ ಅನ್ನುವ ಡ್ರೈವರ್ 29 ವಯಸ್ಸು ಎರಡು ಕಾಲವರೆಗೆ ಫ್ರಾಕ್ಚರ್ ಆಗಿದೆ ಅದೇ ರೀತಿಯಾಗಿ ನಾಮಕ್ಕಲ್ಲಿಂದ ಬಂಗಾರಪೇಟೆ ಕಡೆ ಬರುತ್ತಾ ಇರುವ ಗಾಡಿನ ಡ್ರೈವರ್ ಆದ ಕಮಲೇಶ್ ವಯಸ್ಸು 32 ಇವರಿಗೆ ತಲೆಯಲ್ಲಿ ಏಟು ಅವರಿಗೆ ಕಾಲಲ್ಲಿ ಏಟು ಒಬ್ಬರಿಗೆ ತಲೆಯಲ್ಲಿ ಏಟು ಒಬ್ಬರಿಗೆ ಇದು ಕಾಮಸಮುದ್ರ ಪಕ್ಕದಲ್ಲಿ ಇರುವ ಕಲವಂಚಿ ಸರ್ಕಲ್ ಅಲ್ಲಿ ಎರಡು ಲಾರಿಗಳು ನೇರಾಗಿ ಡಿಕ್ಕಿ ಹೊಡೆದಿದೆ ಫೈಲೆಟ್ಸ್ ಪಕ್ಕದಲ್ಲಿ ಇರುವ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಕಿಂಗ್ ಆಫ್ ಸೆವೆನ್ಸ್ ಜೂನಿಯರ್ಸ್ ಫುಟ್ಬಾಲ್ ಟೂರ್ನಮೆಂಟ್ ನಡೀತಾ ಇತ್ತು ಇವತ್ತು ಅದರನ್ನ ಫೈನಲ್ಸ್ ಈ ಫೈನಲ್ಸ್ ಅಲ್ಲಿ SFC ಕೆನಡೀಸ್ ಕ್ಲಬ್ ಅವರು ಗೆದ್ದಿದ್ದಾರೆ ಅವರು ಚಾಂಪಿಯನ್ಸ್ ಆಗಿದ್ದಾರೆ ರನ್ನರ್ಸ್ ಆಗಿ ಹೆನ್ರಿಸ್ ಟೈಗರ್ಸ್ ಇವರು ರನ್ನರ್ಸ್ ಆಗಿದ್ದಾರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಡಿಫೀಟೆಡ್ MC ಕ್ಯಾಂಡಿಡೇಟ್ ಆದ ಮಣಿರಾಜ್ ಅವರು ಶ್ರೀ ಭಗವಾನ್ ಮಹಾವೀರ್ ಜೈನ್ ಕಾಲೇಜ್ ಅಲ್ಲಿ ಇವತ್ತಿಂದ ಪ್ರಾರಂಭ ಆಗಿದೆ ಡಿಗ್ರಿಗೆ ಕಾಲೇಜ್ 10 ಸ್ಟೂಡೆಂಟ್ಸ್ ಮಾತ್ರನೇ ಹಾಜರಾಗಿದ್ರು ಇವತ್ತು ಎಲ್ಲರಿಗೂ ರ್ಯಾಂಡಮ್ ಆಗಿ ಸ್ಟಾಫ್ಸ್ ಎಲ್ಲರಿಗೂ ಕೊರೋನಾ ಟೆಸ್ಟ್ COVID-19 ನ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡಿದ್ದಾರೆ ಜೈನ್ ಕಾಲೇಜ್ ಗೀತಾ ರೋಡ್ ಅಲ್ಲಿ ಕಳೆದ ಡಿಸೆಂಬರ್ 2019 ಡಿಸೆಂಬರ್ ನಲ್ಲಿ ಭೂಮಿ ಪೂಜೆಯನ್ನ ಮಾಡಿದ್ರು FGC ಕಾಲೇಜ್ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗೆ ವಾರ್ಡ್ ನಂಬರ್ 29 ಕ್ಕೆ ಬರುತ್ತೆ ಆವತ್ತಿಂದ ಇವತ್ತನಕ ಆ ಭೂಮಿ ಪೂಜೆ ನಂತರ ಸುಮಾರು 7 ಕೋಟಿ ಅನುದಾನದಲ್ಲಿ ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪ್ರಾರಂಭ ಆಗಿದೆ
ಬಟ್ ಇವತ್ತು ತನಕ ನೀವು ನೋಡಿದ್ರೆ ಬರೀ ಕಂಬಿಗಳು ನಿಂತ್ಕೊಂಡಿದೆ, ಬರೀ ಕಂಬಿಗಳು ಮಾತ್ರ ನಿಂತ್ಕೊಂಡಿದೆ. ಸುಮಾರು ಒಂದು ವರ್ಷ ಕಾಲ ಆಗಿದೆ, ಒಂದು ವರ್ಷ ಕಾಲದಲ್ಲಿ ಬರೀ ಕಂಬಿಗಳು ಮಾತ್ರ ನಿಲ್ಲಿಸಿದ್ದಾರೆ. ಕಟ್ಟಡ ಯಾವುದು ಇನ್ನ ಕೆಲಸನೇ ಪ್ರಾರಂಭ ಆಗಿಲ್ಲ, ಬರೀ ಕಂಬಿಗಳ ಕೆಲಸ ಆಗ್ತಾ ಇದೆ. ನೋ ಕನ್ಸ್ಟ್ರಕ್ಷನ್, ಓನ್ಲಿ ಕಂಬಿಗಳು ನಿಲ್ಲಿಸಿದ್ದಾರೆ. ಒಂಬತ್ತು ತಿಂಗಳಲ್ಲಿ ಇಂಥ ಒಂದು ಅದ್ಭುತ ಕಾಂಟ್ರಾಕ್ಟ್ ನೋಡಕ್ಕೆ ಸಾಧ್ಯತೆ ಇಲ್ಲ. ಬರೀ ಕಂಬಿಗಳನ್ನ ನಿಲ್ಲಿಸಿದ್ದಾರೆ ಒಂಬತ್ತು ತಿಂಗಳಲ್ಲಿ. 7 ಕೋಟಿ ಅನುದಾನದಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕಿದ್ದಾರೆ. ಅಲ್ಲಿ ಇಷ್ಟೊತ್ತಿಗೆ ಅರ್ಧ ಬಿಲ್ಡಿಂಗ್ ಕಂಪ್ಲೀಟ್ ಆಗಿರ್ಬೇಕು. ಇದನ್ನ ಕೇಳಕ್ಕೆ ಇವರಲ್ಲಿ ಯಾರಾದ್ರೂ ಇದಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾವ ಅಧಿಕಾರಿ ಬಂದು ಇದನ್ನ ಪರಿಶೀಲನೆ ಮಾಡ್ತಾರೆ ಅನ್ನೋದು ಕಾಯ್ದು ನೋಡಬೇಕು. ಸಿಂಡಿಕೇಟ್ ಬ್ಯಾಂಕ್, KGF ಸಿಂಡಿಕೇಟ್ ಬ್ಯಾಂಕ್ ಇಂದ ಬರಲಿಕ್ಕಿರುವ 30ನೇ ತಾರೀಕು ಹರಾಜ್, ಈ ಹರಾಜ್ ಬಿಡ್ಲಿಕ್ಕಿದ್ದಾರೆ ಸುಮಾರು 25ಕ್ಕಿಂತ ಹೆಚ್ಚಿನ ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇವತ್ತೇ ಸಂಪರ್ಕ ಮಾಡಬಹುದು ಸಿಂಡಿಕೇಟ್ ಬ್ಯಾಂಕ್ ನ ಬ್ರಾಂಚ್ ಮ್ಯಾನೇಜರ್ ಅವರನ್ನ. ದೇರ್ ಆರ್ ಮೋರ್ ದನ್ 25 ಪ್ರಾಪರ್ಟೀಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಇ ಆಕ್ಷನ್ ಆನ್ 30th ಆಫ್ ದಿಸ್ ಮಂತ್. ಇವತ್ತಿನ ಸುದ್ದಿ, ಒಂದು ಚಿಕ್ಕ ಬ್ರೇಕ್ ನಂತರ. ಶ್ರೀ ಭಗವಾನ್ ಮಹಾವಿಜಯನ್ ಕಾಲೇಜ್, ಗೀತಾ ರೋಡ್, ರಾಬರ್ಟ್ಸನ್ ಪೆಟ್. ಅಡ್ಮಿಷನ್ ನೌ ಸ್ಟಾರ್ಟೆಡ್ ಫಾರ್ ಪ್ರೀ ಯೂನಿವರ್ಸಿಟಿ ಕೋರ್ಸಸ್, ಅಂಡರ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, CA, CS ಅಂಡ್ ICWA ಕೋರ್ಸಸ್. ಕಾಲ್ 0815326173. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯೋರ್ ನ್ಯೂರೋ ಅಂಡ್ ಹೋಲಿಸ್ಟಿಕ್ ಪ್ರಾಬ್ಲಮ್ಸ್. ಡಾಕ್ಟರ್ ಜೆ ಮರಿಯದಾಸ್, ನಿಯರ್ ಮುನ್ಸಿಪಲ್ ಗ್ರೌಂಡ್, ಫಸ್ಟ್ ಕ್ರಾಸ್ ರೋಡ್. ಫಾರ್ ಕ್ಲಿಯರ್ ವಿಷನ್, ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್, ಓನ್ಲಿ ಆಟ್ ಬಾಲಾಜಿ ಆಪ್ಟಿಕಲ್ಸ್, ಆಪೋಸಿಟ್ ಟು SBI ಸೂರಜ್ಮಲ್ ಸರ್ಕಲ್. ರುಚಿಯಾದ ಮೀನು, ವಿಧ ವಿಧವಾದ ಕೆರೆ ಮೀನು, ಸಮುದ್ರದ ಮೀನು ಸಿಗುವ ಒಂದೇ ಜಾಗ. DSM ಶೌಕತ್ ಅಲೆ ಫೆಸ್ಟಾಲ್, 8th ಕ್ರಾಸ್, ಗೌತಮ್ ನಗರ್. ಹೋಲ್ಸೇಲ್ ಹಾಗೂ ರಿಟೇಲ್ ಸ್ಪೆಷಲ್ ಡಿಸ್ಕೌಂಟ್ ಮೀನುಗಳ ಮೇಲೆ ಒಮ್ಮೆ ಭೇಟಿಯಾಗಿ. DSM ಶೌಕತ್ ಅಲೆ ಫೆಸ್ಟಾಲ್, 8th ಕ್ರಾಸ್, ಗೌತಮ್ ನಗರ್, ರಾಬರ್ಟ್ಸನ್ ಪೇಟ್, KGM. ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನಾಭರಣಗಳ ಮೇಲೆ ಸಾಲ ಪಡಿಬೇಕು ಅಂತ ಯೋಚಿಸ್ತಿದ್ದೀರಾ? ಸಿಂಡಿಕೇಟ್ ಬ್ಯಾಂಕ್ ನ ಗ್ರಾಹಕರ ಒಂದು ಸುವರ್ಣ ಅವಕಾಶ ಇಲ್ಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ಬರೀ 10 ನಿಮಿಷದಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಪ್ರತಿ ದಿನ ನೀಡಲಾಗುವುದು. ಬಡ್ಡಿ ದರ 7.40% ಪ್ರತಿ ವರ್ಷಕ್ಕೆ, ಬರೀ 62 ಪೈಸೆ. ಪ್ರತಿ ಗ್ರಾಮಕ್ಕೆ 3,500 ರೂಪಾಯಿ ನೀಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಭಾಸ್ಕರಾಚಾರಿ, 9945633555. ರಾಯಲ್ ಬಿರಿಯಾನಿ ಹೌಸ್, ಆಂಬೂರ್ ಸ್ಟೈಲ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್ ಅಟ್ ಹಾರ್ಟ್ ಆಫ್ ದ ಸಿಟಿ, ಮೈದೂ ಟವರ್ಸ್, ಆಪೋಸಿಟ್ ಬಸ್ ಸ್ಟ್ಯಾಂಡ್, ಗಾಂಧಿ ಸರ್ಕಲ್, ರಾಬರ್ಟ್ಸನ್ ಪೇಟ್, KGF. ಭೇಟಿ ಮಾಡಿ ರಾಯಲ್ ಬಿರಿಯಾನಿ ಹೌಸ್, ಗಾಂಧಿ ಸರ್ಕಲ್, ಮುಂಬಾಗಿ. ಕಾಂಟ್ಯಾಕ್ಟ್ 9731758400. ಅಂದ್ಕೊಂಡು ಖುಷಿ ಖುಷಿಯಾಗಿ ನಾನು ಡೈರೆಕ್ಟ್ರು ನನಗೆ ದಯವಿಟ್ಟು ಅದಕ್ಕೆ ಅಧಿಕಾರ ಕೂತ್ಕೊಂಡು ಅದಕ್ಕೆ ಅದಕ್ಕೆ ಆ ಶೇರ್ ಮೇಲೆ ಅವ್ರು ಕೂತ್ಕೊಂಡ್ಮೇಲೆ ಅದು ಶೋವೇ ಬರೋ ಕೂತಿದ್ರು. ಈಗ ಒಳಗೆ ಮುನಸ್ವಾಮಿ ಅವರು ಅಧ್ಯಕ್ಷ ಆಗಿ ಕೂತ್ಕೊಂಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಒಳಗೆ ಮುನಸ್ವಾಮಿ ಅವರು ಕೂತ್ಕೊಂಡಾಗ ಆ ಸ್ಥಾನದ ಗೌರವ ಜಾಸ್ತಿ ಆಗುತ್ತೆ. ಈಗ ನಾನು ಅಧ್ಯಕ್ಷ ಆಗಿದ್ದೀನಪ್ಪ, ನಾನು ಅದು ನಾಗಿರೆಡ್ಡಿ ಅವರು ಕೂತ್ಕೊಂಡಿರೋಂಥ ಜಾಗದಲ್ಲಿ ನಾನು ಕೂತ್ಕೊಂಡಿದ್ದೀನಿ. ದೊಡ್ಡ ಹೋರಾಟಗಾರ ನಾನು, ನಾಗಿರೆಡ್ಡಿ ಅವರಷ್ಟು ಮಾಡೋ ಶಕ್ತಿ ನನಗಿದೆ. ಅವರ ಕಾಲ್ ತುದಿಗಾದ್ರೂ ಕಾಲ್ ಬೆರಳು ತುದಿಗಾದ್ರೂ ನಾನು ಹತ್ರದಲ್ಲಿ ಕೆಲಸ ಮಾಡೋದು ಕಲಿಬೇಕು. ಅವಾಗ ಮಾತ್ರ ವ್ಯವಸ್ಥೆಗೆ ಅರ್ಥ ಬರ್ತದೆ. ಇವತ್ತು ಸಂದರ್ಭಕ್ಕೆ ತಕ್ಕಂಗೆ ನನಗೂ ಅಧಿಕಾರ ಬೇಕು, ಸಂದರ್ಭಕ್ಕೆ ತಕ್ಕಂಗೆ ನಾನು ಅಧಿಕಾರ ಉಪಯೋಗಿಸ್ಕೋಬೇಕಾಗೋದಿಲ್ಲ. ಅದಕ್ಕೆ ಸಹಕಾರಗಳಿಂದ ಆಗಬೇಕಾಗಿರೋ ಬದಲಾವಣೆಗಳನ್ನ ಶಾಸಕರು, ನಮ್ಮ ನಾರಾಯಣ ರೆಡ್ಡಿ ಅವರು, ನಮ್ಮ ಎಲ್ಲ ವ್ಯವಸ್ಥೆ ಜೊತೆಯಲ್ಲಿ ಶಾಸಕರು ತಗೊಂಡೋಗಿ ಮಾಡೋದು ಗ್ರಾಮೀಣ ಭಾಗದಲ್ಲಿ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಡಾಕ್ಟರ್ ವೆಂಕಟರಮಣಪ್ಪನವ್ರನ್ನ ಉಪಯೋಗಿಸ್ಕೊಂಡು ಸ್ಥಳೀಯ ನಿರ್ದೇಶಕರ ಗಮನ ಸೆಳೆದು ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ಆರೋಪ ಸಹಕಾರ ಸಂಘ ಮಾಡುವಂಥ ವ್ಯವಸ್ಥೆ ಇರ್ತದೋ, ಇಲ್ಲ ರೈತರಿಗೆ ಇದು ಬೇರೆ ಆಲೋಪ ಸಹಕಾರ ಸಂಘಗಳಿಗೆ ಮಾಡುವಂಥ ವ್ಯವಸ್ಥೆ ಇರ್ತದೋ. ಯಾಕಂದರೆ ಈ ದೊಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹೋಬಳಿಯಲ್ಲಿ 48 ಇದೆ, ನಂದು ವೆಂಕಟರಮಣಪ್ಪ ಡಾಕ್ಟರ್ ವೆಂಕಟರಮಣಪ್ಪನವ್ರ ಹೋಬಳಿಯಲ್ಲಿ 48-50 MPCS ಇದೆ. ಅಂಥದ್ದು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ 48 ಭಾಳ ಕಮ್ಮಿ ಆಗ್ತದೆ.
ಎಲ್ಲ ಕಡೆ ಎಂ ಪಿ ಸಿ ಎಸ್ ರಜೆ ಮಾಡಿಸಿ ಬಸವ ಸಂಘ ರಜೆ ಮಾಡುವಂಥ ನಿಟ್ಟಿನಲ್ಲಿ ಆಮೇಲೆ ನಗರದಲ್ಲಿ ಒಳ್ಳೆಮಸ್ವಾಮಿ ಸಾಹೇಬರು ಅಧ್ಯಕ್ಷ ಆದ ತಕ್ಷಣ ಅವ್ರ ಜವಾಬ್ದಾರಿ ಮುಂದೋದಲ್ಲ ಏನು ಡೈರೆಕ್ಟರ್ ಏನು ನಗರಸಭಾ ಸದಸ್ಯರ ಆದ ತಕ್ಷಣ ನೀವು ಜವಾಬ್ದಾರಿ ನಿಮ್ಗೇನು ಕೊಡೆ ಅಂತಾರಲ್ಲ ನೀವೆಲ್ಲ ಪ್ರಾಮಾಣಿಕವಾಗಿ 35 ವಾರ್ಡು ರಾತ್ರಿಯನ್ನು ಎಲ್ಲ ರೀತಿಯ ಸವಲತ್ತುಗಳು ಅವ್ರು ಜನಗೆ ತಲುಪಿಸಿದ್ದಾರೆ ಅವತ್ತು ನಿಮ್ಮ ನಗರಸಭಾ ಅಧ್ಯಕ್ಷರಾಗಿ ಸದಸ್ಯರಾಗಿ ಗೌರವ ಬರ್ತದೆ ಅವತ್ತು ಬಂದ ಪುಟ್ಟ ಓದಾ ಪುಟ್ಟ ಅಂತ ಬರಲ್ಲ ಅದಕ್ಕೆ ಶಾಸ್ತು ಈ ಮೂರು ರಂಗದಲ್ಲಿ ಒಂದು ಕಡೆ ಆರ್ಥಿಕವಾಗಿ ಸಬಲ ಮಾಡುವಂಥ ರೀತಿಯಲ್ಲಿ ಏನೇನು ಸಾಲ ಕೊಡಬೇಕು ಏನೇನು ಸವಲತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಕಾರ್ಯಕ್ರಮ ಒಂದು ಎರಡನೇ ಬಡವರನ್ನ ಯಾವ ರೀತಿಯಲ್ಲಿ ಮುತ್ತು ಮಾಡಿಕೆ ಮಂತವ್ರ ಜೊತೆ ಕುಟುಂಬ ಅಂದ್ರೆ ಅವರದೇ ಆದ ಜೀವನಕ್ಕೆ ಒಂದು ಜೀವನೋಪಾಯಕ್ಕೆ ಒಂದು ದಾರಿ ಇಟ್ಕೊಂಡಿರ್ತಾರೆ ಹಣ್ಣು ಮಾಡ್ಬೋದು ತರಕಾರಿ ಮಾಡ್ಬೋದು ಅಥವಾ ಅವರೇ ಸ್ವಂತ ಹಸು ನೋಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇರ್ತಾರೆ ಹಳ್ಳಿಗಳಲ್ಲಿ ಅವರದೇ ಆದ ಒಂದು ಜೀವನಕ್ಕೆ ಒಂದು ಉಪಾಯ ಹೊಂದ್ಕೊಂಡಿರ್ತಾರೆ ಮಾರ್ಗ ಹೊಂದ್ಕೊಂಡಿರ್ತಾರೆ ಅಂತವರೆಲ್ಲ ಬಂದು ಬೀದಿಗೆ ಬರುವಂತ ಪರಿಸ್ಥಿತಿಯಲ್ಲಿ ನಾವು ಸಹಕಾರಿ ಕ್ಷೇತ್ರನ ಮತ್ತೆ ಆಗುವಂತ ಸಂಘದಲ್ಲಿರುವಂತಹ ಪದಾಧಿಕಾರಿಗಳಿರ್ಬೋದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಆ ಅನುಕೂಲಗಳು ಸರ್ಕಾರಿ ವ್ಯವಸ್ಥೆಯಲ್ಲಿರ್ಬೋದು ಎರಡನ್ನೂ ಉಪಯೋಗ ಮಾಡಿಕೊಂಡು ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಇದರ ಅನಿವಾರ್ಯತೆ ಇದೆ ಅಂತವ್ರನ್ನ ಮುಗಿಸೋದಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ಇಷ್ಟು ಸಮಯದ ಕಾಲ ನಮಗೆ ತಿಳುವಳಿಕೆ ಹೇಳಿದ್ದಾರೆ ಹಿಂದೆ ಕೂಡ ಇದೇ ವಿಚಾರದಲ್ಲಿ ಬುದ್ಧಿ ಹೇಳಿಕೊಂಡು ಬಂದಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿ ಸಂದರ್ಭದಲ್ಲೂ ನಾವು ಯಾವುದೇ ಸಭೆಯಲ್ಲಿ ಸಿಕ್ಕಾಗು ಅಥವಾ ನಾವು ಬ್ಯಾಂಕಲ್ಲಿ ಯಾವುದೇ ಒಂದು ಸಭೆಯಲ್ಲಿ ಭಾಗವಹಿಸಲು ಕೂಡ ಬಡವರ ಬಗ್ಗೆ ಬಹಳ ಕಾಳಜಿಯಿಂದ ಕೆಲಸ ಮಾಡಬೇಕು ಕಲಿಕಲ್ಲಿಂದ ನಡ್ಕೋಬೇಕು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನುವಂಥ ವಿಚಾರದಲ್ಲಿ ತಿಳಿ ಹೇಳ್ತಾ ಬರ್ತಾ ಇದ್ದಾರೆ ನಾವು ಕೂಡ ನನ್ನ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನ ಪದೇ ಪದೇ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ಈ ಕ್ಷೇತ್ರದಲ್ಲಿ ನಾನು ಯಾವ್ಯಾವ ರೀತಿ ದಿಟ್ಟ ಹೆಜ್ಜೆಯನ್ನ ಇಡಬೇಕು ಯಾವ್ಯಾವ ವಿಚಾರದಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಪ್ರಯತ್ನದ ಹಂತದಲ್ಲಿದ್ದೀವಿ ಬಟ್ ಇವಾಗ ನಮಗೆ ನಗರಸಭೆ ಸದಸ್ಯರು ಎದ್ದ ಆದ್ಮೇಲೆ 1 ವರ್ಷದ ಕಾಲ ನಾವು ನಗರಸಭೆಯಲ್ಲಿ ಜವಾಬ್ದಾರಿಯಲ್ಲಿ ಅಧಿಕಾರ ಅಧ್ಯಕ್ಷರ ಸ್ಥಾನ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ಆಗಿರಲಿಲ್ಲ ಅದರಿಂದ ಅಲ್ಲಿ ಯಾವುದೇ ಒಂದು ಲೋಪ ದೋಷಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ನಾವು ಅದನ್ನ ಫಸ್ಟ್ ಪ್ರಿಯಾರಿಟಿಯಲ್ಲಿ ಅಂದ್ರೆ ನೀರಿನ ಸಮಸ್ಯೆ ಇರ್ಬೋದು ಮತ್ತೆ ಬೇರೆ ಏನೇನು ಸಮಸ್ಯೆ ನಗರಸಭೆ ವ್ಯಾಪ್ತಿಗೆ ಬರುವಂಥದ್ದು ನಮ್ಮ ಜೊತೆಯಲ್ಲಿರುವಂತ ಎಲ್ಲಾ ನಗರಸಭೆ ಸದಸ್ಯರು ಕೂಡ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡುವಂತವರು ಆಯ್ಕೆ ಆಗಿದ್ದಾರೆ ಜನಪರವಾಗಿರುವಂತ ಕೆಲಸಗಳನ್ನ ಮಾಡಬೇಕು ಜವಾಬ್ದಾರಿಯಿಂದ ನಡ್ಕೋಬೇಕು ಏನಾದ್ರೂ ಒಂದು ಬದಲಾವಣೆ ತರಬೇಕು ಅನ್ನುವಂತ ವಿಚಾರದಲ್ಲಿ ನನಗೆ ಎಲ್ಲ ನಗರಸಭೆಯ ಸದಸ್ಯರ ಆಶೀರ್ವಾದ ಸಹಕಾರ ನನ್ನ ಜೊತೆಯಲ್ಲಿದೆ ಆ ನಿಟ್ಟಿನಲ್ಲಿ ನಾವು ಬಹಳ ಜವಾಬ್ದಾರಿಯಿಂದ ನಗರಸಭೆ